ಸಾವಿನ ಬಗ್ಗೆ ತಿಳಿದು ಕೂಡ ಇಷ್ಟು ಹಾರಾಡುತ್ತಿರುವ ಮಾನವ ಸಾವಿನ ಅರಿವೆ ಇಲ್ಲದಿದ್ದರೆ ಇನ್ನೆಷ್ಟು ಹಾರಾಡುತ್ತಿದ್ದ? ಇನ್ನೊಬ್ಬರನ್ನ ಮೆಟ್ಟಿ ಹೆಸರು ಮಾಡುವ ತೇವಲಿನಲ್ಲಿ ಮಾನವ ಹಣದ ಹಿಂದೆ ಬೆತ್ತಲಾಗಿ ಓಡುತ್ತಿದ್ದಾನೆ. ಎಷ್ಟೇ ಹಣ ಹೆಸರು ಸಂಪಾದಿಸಿದ್ರು ಕೊನೆಯಲ್ಲಿ ಎಲ್ಲರಂತೆಯೇ ನಿಮಗೂ ಕೂಡ ಬಿಳಿ ಬಟ್ಟೆಯಲ್ಲಿ ಕಟ್ಟಿ ಮೂಗಿಗೆ ಹತ್ತಿ ಹಾಕಿ ಅದೇ ಮೇಲೆ ಕೈಯಿಟ್ಟು ಕಾಲ್ಬೆರಳನ್ನ ಕಟ್ಟಿ ಚಟ್ಟದಲ್ಲಿ ಮೆರವಣಿಗೆ ಮಾಡಿ ಅದೇ ಕಟ್ಟಿಗೆಯ ಅಟ್ಟದಲ್ಲಿಟ್ಟು ಸುಟ್ಟು ಬೂದಿ ಮಾಡ್ತಾರೆ. ಇದಕ್ಕಾಗಿ ಅಷ್ಟೊಂದು ಹಾರಾಟವೇ? ಇದಕ್ಕಾಗಿ ಅಷ್ಟೊಂದು ಮತ್ಸರವೇ? ಇದಕ್ಕಾಗಿಯೇ ಅಷ್ಟೊಂದು ದುರಹಂಕಾರವೇ? ತಾಳು ಮಾನವ, ತಾಳು. ಒಮ್ಮೆ ನಿಂತು ನೀನು ಬಂದಿರುವ ದಾರಿಯನ್ನು ಹಿಂತಿರುಗಿ ನೋಡು. ನಿನ್ನ ದುರ್ನಡತೆಯಲ್ಲಿ ಯಾರೂ ಜೊತೆಗಾರರಿಲ್ಲ. ನೀನು ಒಬ್ಬಂಟಿಯಾಗಿಯೇ ನಿಂತಿರುವೆ. ನಿನ್ನ ಗಳಿಕೆಯಲ್ಲಿ ಮಾತ್ರ ಎಲ್ಲರೂ ಮಿಂದೇಳುತ್ತಿದ್ದಾರೆ. ಇನ್ನಾದರೂ ನಿನಗಾಗಿ ಬದುಕು. ಹಸಿ ಮಣ್ಣ ವಾಸನೆಯನ್ನ ಕಣ್ಮುಚ್ಚಿ ಆಸ್ವಾದಿಸು. ಬೆಳಗಿನ ಸೂರ್ಯೋದಯವನ್ನು ಕಣ್ಣಗಲಿಸಿ ಕಣ್ತುಂಬಿಕೋ. ಪ್ರತಿ ಕ್ಷಣವನ್ನು ಪ್ರತಿ ದಿನವನ್ನು ನಿನಗಾಗಿ ನೀನಾಗಿ ಬದುಕು. ಮತ್ತೆ ಬಂದು ಹೇಳು ಜೀವನ ಹೇಗಿದೆ ಎಂದು. ಕೊನೆಯಲ್ಲಿ ಒಂದು ಮಾತು, ಹಣ ಮಾಡುವುದೇ ಜೀವನದ ಪರಮೋಚ್ಚ ಗುರಿ ಆಗಬಾರದು. ಹೆಣ ಹೊರುವುದಾದರೂ ಸರಿಯೇ, ಮಾಡುವ ಕೆಲಸದಲ್ಲಿ ಪಣತೊಟ್ಟು ನೆಮ್ಮದಿ ಕಾಣುವುದೇ ಜೀವನ.